ನಮಸ್ಕಾರ ಆತ್ಮೀಯರೇ, ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ವಿಡಿಯೋ ಕೆಳಗೆ ಇರುವ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಎಲ್ಲ ವಿಡಿಯೋಗಳನ್ನು ನೀವು ಫ್ರೀಯಾಗಿ ನೋಡಬಹುದು. ಬೇಸಾಯಗಾರರು ಹುತ್ತು ಬಿತ್ತಿ ಉತ್ತಮ ಫಲ ಪಡೆದ ಸಂದರ್ಭದಲ್ಲಿ ಭೂತಾಯಿಗೆ ನಮನ ಸಲ್ಲಿಸುವ ಉದ್ದೇಶವನ್ನು ಹೊಸದೇವರ ಆಚರಣೆಯು ಹೊಂದಿದೆ. ಅತ್ತೆಯಾದವಳು ಸೊಸೆಗೆ ತನ್ನತ್ತೆಯಿಂದ ಪಡೆದಂತೆ ತನ್ನ ಸೊಸೆಗೆ ದೀಪವನ್ನು ಕೊಡುತ್ತಾ ಮನೆ ಹಾಗೂ ಮನದೊಳಗೆ ಬರಮಾಡಿಕೊಳ್ಳುವುದು ಈ ಆಚರಣೆಯಿಂದಲೇ ಆರಂಭವಾಗುತ್ತದೆ. ಕೃಷಿಕರು ಶ್ರಮವಹಿಸಿ ಭೂಮಿಯನ್ನು ಉಳುಮೆ ಮಾಡಿದ ನಂತರ ಹೊಸದಾದ ಉತ್ತಮ ಬೆಳೆ ಬಂದು ಕೊಯ್ಲಿಗೆ ಅಣಿಯಾಗುವಾಗ ಬಹಳ ಶ್ರದ್ಧಾಭಕ್ತಿಗಳಿಂದ ಆರಾಧಿಸುವ ಆಚರಣೆಯನ್ನು ಹೊಸದಾವರ ಎನ್ನುತ್ತಾರೆ. ಅಂದು ತಮ್ಮ ಭೂಮಿಯಲ್ಲಿ ಬೆಳೆದ ಎಲ್ಲ ಬಗೆಯ ಎಲೆ, ಹೂವು, ತೆನೆಕಾಯಿ, ಹಣ್ಣುಗಳನ್ನು ತಂದು ಪೂಜಿಸುವ ರೀತಿ ಇದು. ಹೊಸದಾವರ ಸಂಪ್ರದಾಯ ಸಂಪೂರ್ಣ ಯಜಮಾನತ್ವ ಮಹಿಳೆಯರದ್ದೇ ಆಗಿರುತ್ತದೆ. ಹೊಸದಾವರವನ್ನು ಒಕ್ಕಲಿಗರ ಗುಂಪಿಗೆ ಸೇರಿದ ಸಂಬಂಧಿಕರು ಹೆಚ್ಚಾಗಿರುವೆಡೆ ಎಲ್ಲ ಒಟ್ಟುಗೂಡಿ ಆಚರಿಸುತ್ತಾರೆ. ದೇವರ ನಡೆಸುವ ಒಕ್ಕಲಿಗರೆಲ್ಲ ಉಪವಾಸ ಇದ್ದು ಸ್ನಾನ ಮಾಡಿ ಹೊಸ ಬಟ್ಟೆಗಳನ್ನುಟ್ಟು ಸಂಬಂಧಿಕರ ಗುಂಪಿಗೆ ಒಂದೊಂದು ಸಗಣಿ ಸಾರಿದ ಬಿದಿರಿನ ಗಂಪೆಯಲ್ಲಿ ಹೊಸ ಭತ್ತ, ಬೆಲ್ಲ, ತುಪ್ಪ, ಹಾಲು, ಹೊಸ ಮಣ್ಣಿನ ಅರಿವೆ, ಸಣ್ಣ ಕುಡಿಕೆ, ಹೊಸ ಬಾಣೆ ಬಳಸಿ ಎಲ್ಲರೂ ಸೇರಿ ಒಲೆಯ ಮೇಲೆ ಬಾಣೆಯಲ್ಲಿ ಅರಿವೆಯಿಂದ ತಂದ ನೀರು ಹಾಕಿ ಹಾಲು, ತುಪ್ಪ, ಬೆಲ್ಲ ಹಾಕಿ ಎಲ್ಲವನ್ನು ಅರಿಶಿನ, ಕುಂಕುಮ ಹೂಗಳಿಂದ ಪೂಜಿಸಲಾಗುತ್ತದೆ. Thank you.
ಒನಕೆ ಕುದುರು ಕೇರುವ ಮೊರ ಎಲ್ಲದಕ್ಕೂ ಪೂಜೆ ಮಾಡಿ ಭತ್ತ ಕುಟಿ ಹೂವರಿವೆಯಲ್ಲಿ ಅಕ್ಕಿ ನೆನೆ ಹಾಕಲಾಗುತ್ತದೆ. ಅಕ್ಕಿ ಕುಟ್ಟಿ ಬೆಲ್ಲದ ಪಾಕ ಮಾಡಿ ತಂಬಿಟ್ಟು ದೀಪಗಳನ್ನು ಮಾಡಲಾಗುತ್ತದೆ. ಕೊನೆಯದಾಗಿ ದೀಪ ಹೊತ್ತು ನಾಲ್ಕು ದಿಕ್ಕುಗಳಿಗೆ ನಮಸ್ಕರಿಸುವ ಶಾಸ್ತ್ರ ನಡೆಯುತ್ತೆ. ಇದೇ ವೇಳೆ ಹೊಸದಾಗಿ ಬಂದ ಸೊಸೆಯಂದರಿಗೆ ಹೊಸತು ಅಂದರೆ ದೀಪ ಕೊಡುವ ಸಂಪ್ರದಾಯ ನಡೆಯುತ್ತೆ. Thank you.
ಕಾಲಕ್ಕೆ ತಕ್ಕಂತೆ ಆಚರಣೆಯಲ್ಲಿ ಕೊಂಚ ಬದಲಾವಣೆಗಳನ್ನು ಮಾಡಿಕೊಳ್ಳಲಾಗಿದೆ. We'll be right back.
ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಇನ್ನಷ್ಟು ವಿಡಿಯೋ ಮಾಡಲು ಹುಮ್ಮಸ್ಸು ತುಂಬಿ.